ಸಾಧನೆಗಳು, ಯಾವ ರೀತಿ ಸರ್ಕಾರ ಹೋಗ್ತಾ ಇದೆ, ಹಗಲು ದರೋಡೆ ಇವತ್ತು ಈ ರಾಜ್ಯದಲ್ಲಿ ನಡೀತಾ ಇದೆ. ಇವತ್ತು ನೋಡ್ತಾ ಇರ್ತೀನಿ, 2 ದಿವಸದಿಂದಲೇ ಸುಮಾರು 183 ಕೋಟಿ ರೂಪಾಯಿ ಮಹರ್ಷಿ ವಾಲ್ಮೀಕಿ ಅಭಿವೃದ್ಧಿ ನಿಗಮ, ಅದರ ಒಂದು ಹಣ ವರ್ಗಾವಣೆಯಾಗಿ ಹೋಗ್ತದೆ ನಕಲಿ ಸಹಿಗಳ ಮೂಲಕ. ಇದು ಕೇವಲ ಒಬ್ಬ ಮಂತ್ರಿಗೆ ಒಂದು ಇದಕ್ಕೆ ಇಲ್ಲ, ಇದು ಭಾಳ ದೊಡ್ಡ ವ್ಯಾಪ್ತಿ ಇದೆ. ಇದು ದಿಲ್ಲಿ ಹೈಕಮಾಂಡದವರೆಗೂ ಸಂಪರ್ಕ ಇದೆ. ಯಾಕಂದ್ರೆ 183 ಕೋಟಿ ದರೋಡೆ ಮಾಡ್ಲಿಕ್ಕತ್ತಾರಂದ್ರೆ 187 ಕೋಟಿ ಅಂದರೆ ಎಷ್ಟು ಧೈರ್ಯ. ಇದು ಕೇವಲ ಒಬ್ಬ ಸಚಿವನಿಂದ ಆಗುವುದಂಥದ್ದಲ್ಲ, ಇದ್ರ ಹಿಂದೆ ದಿಲ್ಲಿಯ ಏನಿಲ್ಲಿ ವಸೂಲಿಗೆ ಬರ್ತಾರಲ್ಲ, ದಿಲ್ಲಿಯಿಂದ ಒಬ್ಬರು ಕಾಂಗ್ರೆಸ್ನ ಇದು ATM ಆಗಿದೆ. ಇವತ್ತು ಕರ್ನಾಟಕ ಅಂದ್ರೆ ಕಾಂಗ್ರೆಸ್ ಪಕ್ಷದ ATM ಕೇಂದ್ರ ಆದಂಗೆ ಆಗಿದೆ. ತೆಲಂಗಾಣ ರಾಜ್ಯದಲ್ಲಿ ಚುನಾವಣೆ ಆದರೆ, ಜಾರ್ಖಂಡ್ನಲ್ಲಿ ಆದರೆ, ಛತ್ತೀಸ್ಗಢ್ನಲ್ಲಿ ಆದರೆ ಈ ಹಣ ಹೋಗುವಂಥ ಒಂದು ATM ಒಂದು ವ್ಯವಸ್ಥೆ ಆದಂಗೆ ಆಗಿದೆ. ಇಷ್ಟೆಲ್ಲ ಅಭಿವೃದ್ಧಿ ಕೆಲಸ ಅಂತೂ ಏನೂ ಇಲ್ಲ, ಉದ್ಯೋಗಾವಕಾಶ ಸೃಷ್ಟಿ ಮಾಡುವಂಥ ಕೆಲಸ ಇಲ್ಲ, ನೀರಾವರಿ ಇಲ್ಲ. ಕೇವಲ 5 ಗ್ಯಾರಂಟಿಗಳನ್ನು ಬಿಟ್ಟರೆ ಈ ಸರ್ಕಾರ ಮತ್ತೊಂದು ಸಾಧನೆ, ಒಂದು ಭೂಮಿ ಪೂಜೆ ಇಲ್ಲ, ಒಂದು ಗುದ್ದಲಿ ಪೂಜೆ ಇಲ್ಲ. ಯಾವ ಶಾಸಕರಿಗೂ ಶಾಸಕರೇ ನಿರುದ್ಯೋಗಿಗಳಾಗಿದ್ದೀವಿ ನಾವೆಲ್ಲ, ನಮಗೂ ಏನೂ ಕೆಲಸ ಇಲ್ಲ. ನಮ್ಮ ಸರ್ಕಾರ ಇದ್ದಾಗ ದಿನಾಲು ನಾನು ಬಿಜಾಪುರ ನಗರದಲ್ಲಿ 3, 4, 5 ಕೋಟಿ, 10 ಕೋಟಿ ರೂಪಾಯಿದು ಚರಂಡಿ, ಸಿಮೆಂಟ್ ರಸ್ತೆಗಳು, ಕೆರೆಗಳಿಗೆ ನೀರು ತುಂಬುವಂಥ ಏನಾದರೂ ಒಂದೊಂದು ಕಾರ್ಯಕ್ರಮಗಳನ್ನು ಮಾಡ್ತಾಯಿದ್ವಿ. ಈ ಒಂದು ವರ್ಷದಲ್ಲಿ ಅಂತೂ ನಾನೇ ಶಾಸಕನಾದ ಮೇಲೆ ಇನ್ನೂ ತನ್ನ ಒಂದು ನನ್ನ ಕ್ಷೇತ್ರದಲ್ಲಿ ಒಂದು ಗುದ್ದಲಿ ಪೂಜೆ ಮಾಡುವಂಥದ್ದು ಆಗಿಲ್ಲ. ಕಾರಣ ಏನಂದರೆ ಈ ಗ್ಯಾರಂಟಿಗಳ ಹೆಸರಿನಿಂದ ಮತ್ತು ಇಂಥ ಭ್ರಷ್ಟಾಚಾರದ ಇದರಿಂದ ಇವತ್ತೇನಿದೆ ಬೆಂಗಳೂರು ಮಹಾನಗರದ ಏನು ಅಲ್ಲಿ ಮಹಾನ್ ಉಪಮುಖ್ಯಮಂತ್ರಿಗಳು ಸ್ಕ್ವೇರ್ ಫೀಟ್ ಮೇಲೆ ಇವತ್ತು ಭ್ರಷ್ಟಾಚಾರ ಮಾಡ್ತಾಯಿದ್ದಾರೆ. ಗುತ್ತಿಗೆದಾರರು ಹೊರಗಿನ ಬಡ್ಡಿ 5 ರೂಪಾಯಿ 10 ರೂಪಾಯಿ ಬಡ್ಡಿ ತಂದು ಕೆಲವೊಂದು ಕಡೆ ಗುತ್ತಿಗೆದಾರ ನೋಡಿ, ಅವರೊಬ್ಬ ಗುತ್ತಿಗೆದಾರ ಸತ್ತು ಹೋದರು, ಹಾರ್ಟ್ ಅಟ್ಯಾಕ್ ಆಯ್ತು ಅಂತ ಹೇಳಿದ್ರು. ಅವ್ರ ಮನೆಯಾಗೇ ಎಷ್ಟು 200 ಕೋಟಿ ಅಷ್ಟು ಹಣ ಸಿಕ್ಕಿತ್ತು, ಅವ್ರು ಸತ್ತೇ ಹೋದರು. ಆದರೆ ಡಾಕ್ಟರ್ ಸರ್ಟಿಫಿಕೇಟ್ ಸಿಕ್ತು, ಅವ್ರಿಗೆ ಹಾರ್ಟ್ ಅಟ್ಯಾಕ್ ಆಯಿತು, ಸತ್ತರು ಅಂತ ಹೇಳಿ. ಈ ರೀತಿ ರಾಜ್ಯದಲ್ಲಿ ಅಭಿವೃದ್ಧಿ ಇಲ್ಲ. ಬೆಂಗಳೂರಿನಿಂದ ಮಂಗಳೂರುವರೆಗೆ, ಬೀದರ್ನಿಂದ ಚಾಮರಾಜನಗರದವರೆಗೆ, ನಿಮ್ಮ ಸುದ್ದಿ ನಿಮ್ಮದೇ ಭಾಷೆಯಲ್ಲಿ ಕರ್ನಾಟಕ ತಕ್.